நொடி Thank you.
ಸಾರ್ಥಕ ಬರುವುದವ ಕೀರ್ತಿಗಳೇನು ತಲಿ ಪೊರಟು ಗರ್ಜಿಸುವುದ ದೇವರನ್ನು ದೊಡ್ಡದು ಮಾಡಿ ದೇವರ ಅಣಿಗೂ ಇವರಿಗೆ ಆಗ್ಲಿಕ್ಕೆ ಅಂತದ್ದು ಇಲ್ಲ. ತಮ್ಮನ್ನು ತಾವು ಕಾಣಿಸಿಕೊಳ್ಳಿಕ್ಕೆ ಒಂದು ವೇದಿಕೆ ಸಿದ್ಧ ಮಾಡಿಕೊಳ್ಳುವುದು. ನೋಡಿ ಹಣೆಯಲ್ಲಿ ಮೂರು ಅಡ್ಡನಾಮ ಉಂಟು, ಪರಮಶೈವನಿದ್ದಾನೆ. ನೋಡಿ ಉದ್ದನಾಮ, ಯಥಾರ್ಥಕ್ಕಾದ್ರೆ ನೋಡಿದವರಿಗಾಗುವುದದು. ಇವರ ಹಣೆಯಲ್ಲಲ್ಲ, ಯಾಕೆ ತಮ್ಮನ್ನು ತಾವು ಕಾಣಿಸಿಕೊಳ್ಳುವುದಕ್ಕೆ ವೇದಿಕೆ ಅಂತ ಸಿದ್ಧ ಮಾಡಿಕೊಂಡ ಕಾಲಕ್ಕೆ ಬರುವಂತಹ ತೊಡಕಿ. ಏಕಲಕ್ಷ ಉಳ್ಳಂತಹ ಒಬ್ಬಾತ ವ್ಯಕ್ತಿ ಜೀವನದಲ್ಲಿ ಮುನ್ನರಿಯುವಂತಹ ಕಾಲಕ್ಕೆ ನಾಲ್ಕು ದಿಕ್ಕುಗಳಿಗೂ ದೃಷ್ಟಿ ಬೀರುವ ಗುಣವನ್ನು ಹೊಂದಿರಬೇಕು. ಲಕ್ಷ ಏಕವಾಗಿರಬೇಕು, ಆದರೆ ಮುಂದುವರಿಯುವಂತಹ ಕಾಲಕ್ಕೆ ನಾಲ್ಕು ಕಡೆಗಳಿಗೂ ದೃಷ್ಟಿ ಹರಿಸುವಂತಹ ವಿವೇಕವನ್ನಲ್ಲಿ ಇರಬೇಕು. ಯಾಕೆ ನಾಲ್ಕು ದಿಕ್ಕುಗಳಿಗೂ ದೃಷ್ಟಿ ಹರಿಸಿ ಮುಂದುವರಿಯಬಲ್ಲವನು ಮಾತ್ರ ನಿಷ್ಪಕ್ಷಪಾತವಾದಂತಹ ನಿಲುಮೆಯನ್ನು ತಳೆಯಬಲ್ಲ, ನಿರ್ದೇಶಿತವಾದಂತಹ ಲಕ್ಷ್ಯವನ್ನು ಸೇರಬಲ್ಲ. ಅಲ್ಲದಿದ್ದವನಿಂದ ಆಗೋದಿಲ್ಲ. ನಮ್ಮ ಅಭ್ಯಾಸ ಹಾಗೆ ಪರೀಕ್ಷಿಸುತ್ತ ನಾಲ್ದೆಸೆಯ ನಾಲ್ಕೂ ಕಡೆಗಳನ್ನು ಗಮನಿಸಿ ಅಂದರೆ ವಿಷಮಾಕ್ಷನಾದರೂ ಸಮದರ್ಶಿಯಾಗಿ ಪ್ರಪಂಚದಲ್ಲಿ ಗುರುತಿಸಲ್ಪಟ್ಟ ಭಗವಂತ ಯಾವನಲ್ಲಿಯೂ ಪಕ್ಷಪಾತದ ಧೋರಣೆಯನ್ನು ಕಾಣಿಸುವುದಕ್ಕಿಲ್ಲ. ಭಗವಂತನಂದು ಲೀಲೆ ಅಂತ ಗುರುತಿಸಲ್ಪಟ್ಟದ್ದು. ಆಕ್ಷೇಪಗಳು ಬಂತು ನಮ್ಮ ಭಕ್ತನಿಂದಲೂ ರಾಮಪಾಳಯದವರಿಂದಲೂ. ಏನು ನಿನ್ನ ನಾಟಕದ ರಾಮ, ಲೋಕವೇ ಭಗವಂತನ ನಾಟಕ ರಂಗ, ಮತ್ತೆ ಅದರಲ್ಲಿ ಒಬ್ಬ ನಾಟಕದ ರಾಮ ಅಂತದ್ದು. ಹಾಗಿದ್ರೆ ಏನು, ನಾಟಕವನ್ನು ಅರ್ಥ ಮಾಡಿಕೊಳ್ಳದೆ ಭ್ರಮಿತರಾಗಿ ಹೋಗಿದ್ದಾರೆ. ಭಗವಂತನ ನಾಟಕದ ವೇದಿಕೆಯಾದಂತಹ ಈ ಸೃಷ್ಟಿಯಲ್ಲಿ ಆಗುತ್ತದೆ ಹೋಗುತ್ತದೆ, ಅಂಕದ ಪರದೆ ಬಿದ್ದಂತಹ ಕಾಲಕ್ಕೆ ಪ್ರತಿಯೊಂದು ಮುಗಿದೇ ಹೋಗುತ್ತದೆ. ಇದನ್ನರಿಯದೆ ತಾವು ಶಾಶ್ವತರು ಅನ್ನುವಂತಹ ಭಾವದಿಂದ ವ್ಯವಹರಿಸುವ ಕಾಲಕ್ಕೆ ಮರ್ತ್ಯ ಶಿಕ್ಷಣಕ್ಕಾಗಿ ಆಗಾಗ ಇಂತಹದೊಂದು ಸಂಘರ್ಷಗಳು ಆಗಬೇಕಾದದ್ದು ಉಂಟು. ಬಹುಶಃ ಲೋಕಮುಖದಲ್ಲಿ ಮತಭೇದ ಕಲ್ಪನೆಯ ಮೂಲಕವಾಗಿ ಒದಗಿ ಬರಬಹುದಾದಂತಹ ಒಂದು ಸಂಘರ್ಷಕ್ಕೆ ತಾರ್ಕಿಕವಾದಂತಹ ಒಂದು ಸಿದ್ಧಾಂತವನ್ನು ಕಂಡುಕೊಳ್ಳುವುದಕ್ಕೆ ಇದನ್ನೊಂದು ವೇದಿಕೆಯಾಗಿ ಸಿದ್ಧ ಮಾಡಿಕೊಳ್ಳಬೇಕು ಅಂತ ನಾನು ಯೋಚಿಸಿದೆ. ಇದನ್ನೊಂದು ವೇದಿಕೆ ಮಾಡಿಕೊಳ್ಳುವ ದೇವರು ಅಂದರೆ ಹಾಗೆ ತನಗೆ ಬೇಕಾದದ್ದನ್ನು ಬೇಕಾದಂತೆಯೇ ಸಂಕಲ್ಪಿಸಿಕೊಂಡು ಒದಗಿಸಿಕೊಳ್ಳಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದವನು. ಆದ್ದರಿಂದ ಒದಗಿ ಬಂದಂತಹ ಸಂಘರ್ಷವನ್ನು ಪ್ರಪಂಚ ಬೋಧೆಗಾಗಿ ಮರ್ತ್ಯ ಶಿಕ್ಷಣಕ್ಕಾಗಿ ವಿನಿಯೋಗ ಮಾಡುವುದಕ್ಕೆ ಇದು ಸಕಾಲವಾದದ್ದರಿಂದಲೇ ನಾವಿನ್ನು ರಣಕ್ಷೇತ್ರದಲ್ಲಿ ಕಾಣಿಸಿಕೊಳ್ಳಬೇಕು ಅನ್ನುವಂತಹ ನಿರ್ಣಯಕ್ಕೆ ಬಂದಿದ್ದೇವೆ. ಕಾರ್ಯಕ್ಷೇತ್ರಕ್ಕೆ ಇಳಿಯಬೇಕಾಗ್ತದೆ. ವೀರಮಣಿ ಹತನಾಗಿದ್ದಾನೆ, ವೀರಮಣಿಯನ್ನು ಅನುಸರಿಸಿ ನಿಂತಹ ಸೇನೆ ನಷ್ಟವಾಗಿ ಹೋಗಿದೆ. ರಾಮಪಾಳಯದಲ್ಲಿ ಅನೇಕರು ನೆಲಕ್ಕೆ ಹೊರಗಿ ಹೋಗಿದ್ದಾರೆ. ಇದಕ್ಕೊಂದು ಸುಖಾಂತವನ್ನು ಕಾಣಿಸಿಕೊಡಬೇಕು ಅಂತಾದರೆ ನಾನೇ ರಣಕ್ಷೇತ್ರದಲ್ಲಿ ಕಾಣಿಸಿಕೊಳ್ಳಬೇಕಾದಂಥ ಅವಶ್ಯಕತೆ ಉಂಟು. ಆದರೆ ಹೋಗುವುದು ಹೇಗೆ ಅಂತ ಬೇಡ. Thank you.
Thank you.